ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಸಹ ಅಸಮಾಧಾನ ನಿಲ್ತಾ ಇಲ್ಲ. ಇಂದು ಸಚಿವ ಸ್ಥಾನದಿಂದ ಜೊತೆಗೆ ಆ ಸಚಿವ ಸ್ಥಾನ ವಂಚಿತರ ಅತೃಪ್ತರ ಸಭೆಯನ್ನ ನಡೆಸಲಾಗುತ್ತೆ. ಎಂ ಬಿ ಪಾಟೀಲ್ ನಿವಾಸದಲ್ಲಿ ಈ ಒಂದು ಸಭೆ ನಡೆಯಲಿದೆ. ರೋಷನ್ ಬೇಗ್, ಎಚ್ ಕೆ ಪಾಟೀಲ್, ಸುಧಾಕರ್, ಎಂ ಟಿ ಬಿ ನಾಗರಾಜ್ ಸೇರಿದಂತೆ 20 ಶಾಸಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಇದು ಅತೃಪ್ತ ಶಾಸಕರ ಸಭೆ. ಮತ್ತೊಂದು ಕಡೆ ಕಾಂಗ್ರೆಸ್ ತೃಪ್ತರ ಸಭೆಯನ್ನು ಸಹ ನಡೆಸಲಾಗುತ್ತೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆಯಲಿದೆ. ಬೆಂಗಳೂರಿನ ತ್ರಿಮೂರ್ತಿ ಶಾಸಕರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಮುನಿರತ್ನ, ಭೈರತಿ ಬಸವರಾಜು ಜೊತೆಗೆ ಎಸ್ ಟಿ ಸೋಮಶೇಖರ್ ಸಭೆಯನ್ನ ನಡೆಸಲಿದ್ದಾರೆ. 30 ಹೆಚ್ಚು ತೃಪ್ತ ಶಾಸಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಪರಮೇಶ್ವರ್ ಪರ ಬ್ಯಾಟನ ಬೀಸಲಿದ್ದಾರೆ ತೃಪ್ತರು. ಎಸ್ ವೀಕ್ಷಕರು, ಈಗಾಗಲೇ ಕಾಂಗ್ರೆಸ್ನಲ್ಲಿ ಎರಡು ಬಣಗಳಾಗಿ ವಿಂಗಡಣೆ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ, ಕಂಡು ಬರ್ತಾ ಇದೆ. ಒಂದು ಕಡೆ ಅತೃಪ್ತರು, ತಮಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮುನಿಸಿಕೊಂಡಿರ್ತಕ್ಕಂಥ ಶಾಸಕರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ತೃಪ್ತರು ಸಹ ಇರ್ತಕ್ಕಂಥದ್ದು ತೃಪ್ತ ಬಣ ಇದೀಗ ಸಭೆಯನ್ನು ನಡೆಸಲಿಕ್ಕೆ ನಿರ್ಧಾರವನ್ನ ಕೈಗೊಂಡಿದೆ. ಜೊತೆಗೆ ಡಿಸಿಎಂ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಪರಮೇಶ್ವರ್ ಪರ ಬ್ಯಾಟನ ಬೀಸಲಿಕ್ಕೆ ಈ ತೃಪ್ತ ಶಾಸಕರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ ಅತೃಪ್ತ ಶಾಸಕರ ಬಣದಲ್ಲಿ 20 ಶಾಸಕರು ಗುರುತಿಸಿಕೊಂಡಿದ್ರೆ, ಮತ್ತೊಂದು ಕಡೆ ತೃಪ್ತ ಶಾಸಕರ ಬಣದಲ್ಲಿ 30 ಶಾಸಕರು ಗುರುತಿಸಿಕೊಂಡಿದ್ದಾರೆ. ಆ ಮುಖಾಂತರ ಎಲ್ಲೊಂದು ಕಡೆ ಕಾಂಗ್ರೆಸ್ ಒಡೆದ ಮನೆಯಾಗಿದೆಯಾ ಅನ್ನೋದೊಂದು ಅಭಿಪ್ರಾಯಗಳು ಸಹ ಸದ್ಯ ವ್ಯಕ್ತವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಕ್ಷಣ ಕ್ಷಣಕ್ಕೂ ತಾರಕೇರ್ತಾ ಇದೆ. ಇಂದು ಸಚಿವ ಸ್ಥಾನ ವಂಚಿತರ ಅತೃಪ್ತ ಸಭೆಯನ್ನ ಕರೆಯಲಾಗಿದೆ. ಮತ್ತೊಂದು ಕಡೆ ತೃಪ್ತರು ಸಹ ಸಭೆಯನ್ನ ನಡೆಸಲಿದ್ದಾರೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಶಿವು ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವು, ಒಂದ್ ಕಡೆ ತೃಪ್ತರು, ಮತ್ತೊಂದ್ ಕಡೆ ಅತೃಪ್ತರು, ಈ ಎರಡೂ ಬಣದವರು ಸಹ ಇವತ್ತು ಸಭೆಯನ್ನ ನಡೆಸಲಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಒಡೆದ ಮನೆಯಾಗಿದೆಯಾ ಅನ್ನೋ ಒಂದು ಅಭಿಪ್ರಾಯಗಳು ಸಹ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು, ಇದನ್ನ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಶಿವು? ಶಿವಶಂಕರ್, ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದಿರುವಂತಹ ಅಸಮಾಧಾನವನ್ನ ಸಮಾಧಾನ ಮಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಎಲ್ಲೂ ಕೂಡ ಅದು ಸಫಲತೆಯಾಗಿಲ್ಲ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸುಮಾರು 15 ಹೆಚ್ಚಿನ ಶಾಸಕರು ಈಗಾಗಲೇ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಎಂ ಬಿ ಪಾಟೀಲ್, ಹಿರಿಯ ನಾಯಕರು ಎಂ ಬಿ ಪಾಟೀಲ್, ಎಚ್ ಕೆ ಪಾಟೀಲ್, ರೋಷನ್ ಬೇಗ್, ರಾಮಲಿಂಗಾರೆಡ್ಡಿ ಸೇರಿದಂತೆ ಹಿರಿಯ ಶಾಸಕರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನವನ್ನ ನೀಡಿಲ್ಲ. ಸೊ ಹೀಗಾಗಿ ನಮ್ಗೆ ಅವಕಾಶವನ್ನ ಕೊಟ್ಟಿಲ್ಲ, ಜೊತೆಗೆ ಮೊದಲ ಹಂತದಲ್ಲಿ ಕೂಡ ನಮ್ಮನ್ನ ಪರಿಗಣಿಸಿಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರು ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಮುಳುವಾಗಿದೆ, ಅಂದ್ರೆ ಮುಜುಗರದ ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಒಂದು ಕಡೆ ಸಮ್ಮಿಶ್ರ ಸರ್ಕಾರಕ್ಕೂ ಕೂಡ ಒಂದು ಅಪಾಯಕಾರಿದೆ. ಯಾಕೆಂದ್ರೆ ಇವ್ರು ಬಿಜೆಪಿ ಕಡೆ ಹೋಗ್ತಾರೋ ಅನ್ನುವಂತಹ ಒಂದು ಭಯ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಪಕ್ಷದ ನಾಯಕರಲ್ಲಿ ಕೂಡ ಇದೆ. ಯಾಕೆಂದ್ರೆ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಮೈತ್ರಿ ಪಕ್ಷದ ನಾಯಕರಿಗೆ ಕೂಡ ಇದೊಂದು ರೀತಿಯ ಅಭಿವೃದ್ಧಿಯಾಗಿದೆ. ಇಲ್ಲಿಯವರೆಗೂ ಕೂಡ ಅವರನ್ನ ಸಮಾಧಾನ ಪಡಿಸುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಎಂ ಬಿ ಪಾಟೀಲ್ ಅವರ ನಿವಾಸದಲ್ಲಿ ಮಧ್ಯಾಹ್ನ, ಅಂದ್ರೆ ಪ್ರಸ್ತುತ ಎಂ ಬಿ ಪಾಟೀಲ್ ಅವರು ಬಿಜಾಪುರಕ್ಕೆ ಹೋಗಿರೋದ್ರಿಂದ ಅವರು ವಾಪಸ್ ಆದ ಬಳಿಕ ಎಂ ಬಿ ಪಾಟೀಲ್ ಅವರ ನಿವಾಸದಲ್ಲಿ ಅತೃಪ್ತರ ಸಭೆ ನಡೆಯುತ್ತೆ. ರೋಷನ್ ಬೇಗ್, ಎಚ್ ಕೆ ಪಾಟೀಲ್ ಜೊತೆಗೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಿರಿಯ ನಾಯಕರು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಅಂದ್ರೆ ಮುಂದಿನ ಒಂದು ನಡೆ ಏನು, ಯಾವ ತೀರ್ಮಾನವನ್ನ ನಾವು ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಅವರು ಚರ್ಚೆಯನ್ನ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಶಿವಶಂಕರ್. ಯಾಕೆಂದ್ರೆ ಪಕ್ಷದಲ್ಲೇ ಮುಂದುವರಿಬೇಕಾ ಇಲ್ಲ ಪಕ್ಷವನ್ನ ಬಿಡುವಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಮತ್ತೊಂದು ಕಡೆ ಇವರಿಗೆ ವಿರುದ್ಧವಾಗಿ ತೃಪ್ತ ಶಾಸಕರು ಸುಮಾರು 30 ಹೆಚ್ಚಿನ ಶಾಸಕರು ಮತ್ತೊಂದು ಕಡೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅವ್ರು ಕೂಡ ಸಭೆಯನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಪಕ್ಷ ಸಂಘಟನೆಯನ್ನ ನಾವು ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ, ಜೊತೆಗೆ ಎಂ ಬಿ ಪಾಟೀಲ್ ಅವರ ಒಂದು ವಿರುದ್ಧವಾಗಿ ಅವರು ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾರೆ. ಅಂದ್ರೆ ಇವರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇವರು ಸಮಾಧಾನಿತ ಶಾಸಕರು ಸಭೆಯನ್ನ ಮಾಡುವ ಮೂಲಕ ಪಕ್ಷದಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ ಅನ್ನುವಂಥದ್ದನ್ನ ಸಾರೋದಕ್ಕೆ ಮುಂದಾಗಿದ್ದಾರೆ ಶಿವಶಂಕರ್.